ಶ್ರೀ ಶಾಂತಿ ಆಯ್ತೇನಪ್ಪ. ಇದೇ ಜೀವನ ಮುಕ್ತನ ಶಾಂತಿ. ರಮಣ ಮಹರ್ಷಿಗಳು, ಶಂಕರಾಚಾರ್ಯ ಅಂತ ಹೇಳ್ತೇವಲ್ಲ, ಈ ಶಾಂತಿಯನ್ನು ಪುನಃ ಪುನಃ ಅಭ್ಯಾಸ ಮಾಡಿದಾಗ ಅದು ಶಾಂತಿ ನಿಮಗೆ ಸಹಜವಾಗಿ ಬಂದ್ಬಿಡ್ತದೆ. ಗೊತ್ತಾಯ್ತಾ? ಇದು ಹೇಗೆ ಅಂತ ಹೇಳ್ಬಿಡ್ತೇನೆ ಪುನಃ. ಇದು ಹೇಗೆ? ಸ್ವಲ್ಪ ಹೀಗೆ ಮಾಡಿ, ಹೀಗೆ ಸ್ವಲ್ಪ ಸ್ವಲ್ಪ ಟ್ವಿಸ್ಟ್ ಮಾಡಿ. ಅವ್ರಿಗೆ ವೇಟ್ ಮಾಡ್ತೇನೆ, ಬರಲಿ ಅವರು ಈಗ ಹೋಗಿದ್ದಾರೆ. ಈಗ ಶ್ರವಣ ಮನನ ನಿಧಿಧ್ಯಾಸ ಕೇಳಿದೆ, ಹೌದಾ? ನಿಧಿಧ್ಯಾಸ ಅಂದ್ರೆ ಸಮಾಧಿ ಅಭ್ಯಾಸ ಹೇಳ್ಕೊಟ್ಟೆ. ಇದು ಬಹಿರ್ ಸಮಾಧಿ ಅಂತ, ಬಾಯಿಯಿಂದ ಶುರು ಮಾಡಿದ್ವಿ, ಶಕ್ತಿಯಿಂದ ಶುರು ಮಾಡಿದ್ವಿ. ಈಗ ಶಿವನಿಗೆ ಹೋಗೋದಕ್ಕೆ ಹೇಳ್ಕೊಡ್ತೀನಿ ಇನ್ನೊಂದು. ಅಂತರ್ ಸಮಾಧಿ ಅಂತ, ಶಿವಸ್ವರೂಪಕ್ಕೆ ನೇರವಾಗಿ ಹೋಗೋದು. ಎರಡು ಬಾಯಿ ಸಮಾಧಿ, ಅಂತರ್ ಸಮಾಧಿ, ಎರಡನ್ನೂ ಒಟ್ಟು ಕಂಬೈನ್ ಮಾಡ್ಕೋಬೋದು. ಅದಕ್ಕೆ ನಿಧಿಧ್ಯಾಸ ಅಂತ ಹೇಳೋದು. ನಿಧಿಧ್ಯಾಸದಲ್ಲಿ ಹೊಸದಾಗಿ ಏನು ಪಡೆಯೋದಿಲ್ಲ, ನೀವು ಶ್ರವಣದಲ್ಲಿ ಏನಾಗಿದೆ ಅದನ್ನು ಅರ್ಥ ಮಾಡ್ಕೊಂಡಿದ್ದು ಅದನ್ನು ಪುನಃ ಪುನಃ ಆಸ್ತಿ ನಿಂತೀರ. ಆಯಿತಾ? ನಿಧಿಧ್ಯಾಸ ಅಂದರೆ ಏನಪ್ಪ? ನಿಮಗೆ ಹೆಂಡತಿ ತಾಯಿ ಮಗು ಅಂತ ಪ್ರಪಂಚ ಎಲ್ಲ ಹೇಳ್ಕೊಡ್ತದೆ. ನಿಮ್ಗೆ ಗುರುತಿಸ್ಕೊಳ್ತದೆ ಹೆಂಡತಿ ತಾಯಿ ಅಂತ. ಗುರು ಮಾತ್ರ ನಿಮ್ಮನ್ನು ಶಿವಸ್ವರೂಪಿ ಅಂತ ಗುರುತಿಸೋದು, ಗುರು ಮಾತ್ರ ಒಬ್ಬರೇ. ಆಯಿತಾ? ಈಗ ನೀವು ಇಂಪಾರ್ಟೆನ್ಸ್ ಯಾರಿಗೆ ಕೊಡ್ತೀರಾ? ನಿಮ್ಮ ಗಂಡ ಹೇಳಿದ ಇಂಪಾರ್ಟೆನ್ಸ್ ಕೊಡ್ತಿರೋ, ಮಗಳು ಹೇಳಿದ ಇಂಪಾರ್ಟೆನ್ಸ್ ಕೊಡ್ತಿರೋ, ಗುರು ಹೇಳಿದ ಇಂಪಾರ್ಟೆನ್ಸ್ ಕೊಡ್ತಿರೋ? ಹಾಂ, ಅದನ್ನು ಪುನಃ ಪುನಃ ನೆನ್ ಮಾಡಬೇಕು. ಆದರೆ ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಗೆ ಅದು ನೆನ್ ಮಾಡೋರು ಯಾರು ಇಲ್ಲ. ಪುನಃ ಗಂಡ ಹೆಂಡತಿ ಅಂತ ಕರೀತಾನೆ, ಮಗಳು ಅಮ್ಮ ಅಂತ ಕರೀತಾರೆ, ಇನ್ನೇನು ಕರೀತಾರೆ ಅಲ್ವಾ? ಸೊ ಅದನ್ನು ಗುರು ಹೇಳಿದ್ದನ್ನು ಪುನಃ ಕರೆಕ್ಟಾಗಿ ಮನ ನೀವು ನೆನಪು ಮಾಡ್ಕೋಬೇಕು. ಪುನಃ ಪುನಃ ನಾನು ಶಿವಸ್ವರೂಪಿ ಅಂತ ಕೂತ್ಕೋಬೇಕು. ಆಯಿತಾ? ಅದರಿಂದ ಏನಾಗುತ್ತೆ, ನಿಮ್ಮ ವಾಸನೆಗಳು ಹೋಗ್ತವೆ, ಬೇರೆ ವಾಸನೆಗಳು, ದೇಹನ ಮನಸ್ಸಿನ ಬುದ್ಧಿನ ವಾಸನೆ ಹೋಗ್ತವೆ. ಅದರ ಮುಕ್ತಿ ಅದಲ್ಲ,
ಮುಕ್ತಿ ನಿಮಗೆ ನಾನು ಶಿವಸ್ವರೂಪದ ಜ್ಞಾನ ಕ್ಲಿಯರ್ ಆಗಿ ಅರ್ಥ ಆಯಿತು ಅದೇ ಮುಕ್ತಿ. ಅರ್ಥ ಆಯ್ತಾ? ಅದ್ರ ಮುಕ್ತಿ ಅಂದರೆ ಇನ್ನೇನು ತಿಳ್ಕೊಬೇಡಿ, ನಾನು ಶಿವಸ್ವರೂಪ ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯ್ತು ಯಾವುದರಿಂದ, ಆ ಶ್ರವಣದಿಂದ, ಅದು ಮುಕ್ತಿ. ಆಮೇಲೆ ಉಳಿದಲ್ಲ ವಾಸನಾಕ್ಷಯ, ಒಬ್ಬ ಜ್ಞಾನಿಗೂ ವಾಸನೆ ಇರ್ಬೋದು, ವಾಸನೆಯಿಂದ ನಿಮಗೇನು ಮುಕ್ತಿಗೆ ಬಾಧೆ ಆಗೋದಿಲ್ಲ. ಈಗ ಒಬ್ಬ ನಿಸರ್ಗದತ್ತ ಮಹಾರಾಜ ಅಂತಿದ್ರು, ಅವರು ಬೀಡಿ ಬೀಡಿ ಹೇಳಿದರು, ಆ ಬೀಡಿ ಹೇಳೋದ್ರಿಂದ ಅವ್ರಿಗೆ ಮುಕ್ತಿಗೇನು ಬಾಧಕ ಇಲ್ಲ. ಮತ್ತೆ ನಿಮ್ಮ ವಾಸನೆಗಳಿಂದ ನಿಮ್ಗೆ ಬಾಧಕ ಇಲ್ಲ, ಆದರೆ ವಾಸನೆಗಳಿಂದ ಏನಾಗುತ್ತೆ, ನಿಮ್ಮ ವ್ಯವಹಾರಕ್ಕೆ ಬಾಧೆ ಆಗುತ್ತೆ ಅಷ್ಟೆ. ಅಂದರೆ ವ್ಯವಹಾರಕ್ಕೆ, ಆತ್ಮಜ್ಞಾನಕ್ಕೆ ಬಾಧೆ ಇಲ್ಲ ವಾಸನೆಯಿಂದ. ಆತ್ಮಜ್ಞಾನ, ಸ್ಪಷ್ಟವಾದ ಜ್ಞಾನ ಶ್ರವಣದಿಂದ ಬಂತೆ, ಆ ಪಾಯಿಂಟ್ ನಿಮಗೆ ಸ್ಪಷ್ಟ ಆಯಿತು ಅದೇ ಮುಕ್ತಿ. ನಿಮ್ಗೆ ಆಗಿಲ್ಲ ಬಂದ ಗೊತ್ತಾಯ್ತಾ? ಕಡೆಗೆ ವಾಸನಾಕ್ಷಯ ಆಗ್ತಾ ಇರ್ತದೆ ನೀವು ನಿಧಿಧ್ಯಾಸ ಪ್ರಾಕ್ಟೀಸ್ ಮಾಡಿದ್ರೆ. ಇದು ಹೇಗಂದರೆ ಸೈಕಲ್ ಕಲಿತ ಹಾಗೆ, ಸೈಕಲ್ ಕಲಿತಾಗ ಏನಾಗುತ್ತೆ, ಮೊದಲು ಸೈಕಲ್ ಕಲಿತಾಗ ಬಿದ್ದುಬಿಡ್ತಾರೆ, ಕಡೆಗೆ ಯಾರು ಹಿಡ್ಕೋಬೇಕು ಸ್ವಲ್ಪ ಕಾಲ, ಆಮೇಲೆ ಅಭ್ಯಾಸ ಆದಮೇಲೆ ಹೋಗ್ತಾ ಇರ್ತಾರೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಇದು ಆಧ್ಯಾತ್ಮ ಅಂದರೆ ಸೈಕಲ್ ಕಲಿತ ಹಾಗೆ. ಹೇಗಂದರೆ ಮೊದಲು ಈಗ ನಾನು ಹೇಳಿಕೊಟ್ಟೆ ಶ್ರವ ನಾನು ಶಿವಸ್ವರೂಪಿ ಅಂತ ಹೇಳಿಕೊಟ್ಟೆ, ಅದು ಅರ್ಥ ಆಯಿತು. ಪುನಃ ಪುನಃ ನೀವು ದಿನನಿತ್ಯ ಮನನ ಮಾಡುವಾಗ, ಅಂದರೆ ದಿನ ಪ್ರಾಕ್ಟೀಸ್ ಮಾಡುವಾಗ ಏನೊಂದು ಸ್ವಲ್ಪ ಅಡೆತಡೆಗೆ ಬರ್ತವೆ. ಕಡೆಗೆ ನಿಧಿಧ್ಯಾಸದಲ್ಲಿ ಕೂತ್ಕೊಳ್ತೀರಿ, ನಾನು ಶಿವಸ್ವರೂಪಿ ಅಂತ ಕೂತ್ಕೊಳ್ತೀರ, ಕೂತ್ಕೊಂಡಾಗ ಏನಾಗುತ್ತೆ, ಅದು ಸ್ವಲ್ಪ ಅಭ್ಯಾಸ ಆಗುತ್ತೆ. ಅದಕ್ಕೆ ಅಭ್ಯಾಸಕ್ಕೆ ಸಮಾಧಿ ಅಭ್ಯಾಸ ಅಂತ ಹೇಳೋದು, ಅಂದರೆ ಸೈಕಲ್ ಬಿಟ್ಟ ಕಲಿತ ಹಾಗೆ. ಆ ಕಲಿತು 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 ಆ ಸಮಾಧಿ ಅಭ್ಯಾಸ ಸಹಜ ಸಮಾಧಿ ಆಗಿಬಿಡ್ತದೆ, ಅಭ್ಯಾಸ ಬೇಕಾಗಿಲ್ಲ. ಗೊತ್ತಾಯ್ತಾ? ಅಷ್ಟು ಕಾಲ ಅಭ್ಯಾಸ ಮಾಡಬೇಕು. ಇಷ್ಟು ದಿವಸ ನೀವು ಅಭ್ಯಾಸ ಮಾಡಿದ್ದಿಲ್ಲ, ನಾನು ಹೆಂಡತಿ ನಾನು ತಾಯಿ ಅಂತ, ಆಯಿತಾ? ಈಗ ನಾನು ಶಿವಸ್ವರೂಪಿ ಅಂತ ಅಭ್ಯಾಸ ಮಾಡಬೇಕು. ನಿಮಗೆ ನಾನು ಇಲ್ಲಿಂದ ಹೋದ್ಮೇಲೆ ನಿಮ್ಗೆ ಯಾರು ಹೇಳಲ್ಲ ಶಿವಸ್ವರೂಪಿ ಅಂತ, ಏನಾದ್ರು ಶಿವಸ್ವರೂಪಿ ಅಂದರೆ ನಿಮ್ಗೆ ಮದುವೆಗಳು ಬೀಳ್ತಾವೆ ಅಷ್ಟೇ, ಬೈತಾರೆ ಯಾರು, ಆಯಿತಾ? ನಾನು ಹೇಳಿದ್ದು ಅಷ್ಟೇ, ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ಪುನಃ ಪುನಃ ಶಿವಸ್ವರೂಪಿ ಕೂತ್ಕೊಳ್ಳೋದೇ ನಿಧಿಧ್ಯಾಸ, ಅದೇ ಸಮಾಧಿ ಅಭ್ಯಾಸ. ಆ ಸಮಾಧಿ ಅಭ್ಯಾಸ ಮಾಡ್ತಾ ಮಾಡ್ತಾ ಸಹಜ ಸಮಾಧಿ ಆಗ್ತದೆ, ನಿಮ್ಮ ವ್ಯವಹಾರದಲ್ಲಿ ಅದೆಲ್ಲ ಶಾಂತಿ ಬರ್ತಾ ಇರ್ತದೆ. ಬರೀ ಜ್ಞಾನದಿಂದ ಮುಕ್ತಿ, ಸಹಜ ಸಮಾಧಿ ಅಭ್ಯಾಸದಿಂದ ನಿಮ್ಮ ವ್ಯವಹಾರದಲ್ಲೂ ಆ ಶಾಂತಿ ಬರಲಿ ಶುರು ಆಗುತ್ತೆ. ಇದ್ರ ವ್ಯವಹಾರದಲ್ಲಿ ಇನ್ನೂ ಹಳೆ ವಾಸನೆಗಳಿದ್ದಾವೆ, ಚೆನ್ನೈ ವಾಸನೆ ಇದು, ಮದ್ರಾಸ್ ವಾಸನೆ ಇದೆ ಇನ್ನು. ಅರ್ಥ ಆಗ್ತೀಯಾ? ಸಮಾಧಿಯಿಂದ ವಾಸನಾಕ್ಷಯ ಮುಕ್ತಿ ಅಲ್ಲ, ಜ್ಞಾನದಿಂದ ಮುಕ್ತಿ. ಅದಕ್ಕೆ ಭಗವದ್ಗೀತೆ ಹೇಳ್ತಾರೆ, ಶಿಕ್ಷಣ ಹೇಳ್ತಾರೆ, ಪುನಃ ಪುನಃ ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ಉದ್ಯತೆ. ಅದು ಜ್ಞಾನದಿಂದ ಮುಕ್ತಿ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಪರಿಸೇವೆಯ ಉಪದೇಶದಿ ತೇ ಜ್ಞಾನ, ಜ್ಞಾನದ ಉಪದೇಶದ ಮುಕ್ತಿ. ಸಮಾಧಿ ಯಾಕಂದರೆ ಆ ಅಭ್ಯಾಸ, ನನಗೆ ಅಭ್ಯಾಸ ಬರಬೇಕಷ್ಟೇ. ಅದಕ್ಕೆ ಪ್ರಾಮಾಣ ಅಭ್ಯಾಸ. ಅಭ್ಯಾಸದಿಂದ ಮುಕ್ತಿ ಸಿಗಲ್ಲ, ಅಭ್ಯಾಸದಿಂದ ನಿಮ್ಮ ವ್ಯವಹಾರದಲ್ಲಿ ಸುಧಾರಣೆ ಆಗ್ತದೆ ಅಷ್ಟೇ. ಅರ್ಥ ಆಗಿದೆಯಾ? ಕ್ಲಿಯರ್? ಪುನಃ ಪುನಃ ಸಮಾಧಿ ಅಭ್ಯಾಸ ಮಾಡಿದ್ರೆ ಸಹಜ ಸಮಾಧಿ ಆಗ್ಬಿಡ್ತದೆ ಅಷ್ಟೇ. ಸೈಕಲ್ ಬಿಟ್ಟ ಕಲ್ತಾಗಿ ನಿಮ್ಮ ಸ್ಟೇಟಸ್ ಚೇಂಜ್ ಆಗುತ್ತೆ, ಫೇಸ್ಬುಕ್ಕಲ್ಲ ವಾಟ್ಸ್ಯಾಪಲ್ಲ, ನಾನು ಜೀವ ಅನ್ನೋ ಸ್ಟೇಟಸ್, ನಾನು ಶಿವ ಅನ್ನೋ ಸ್ಟೇಟಸ್ ಚೇಂಜ್ ಆಗುತ್ತೆ. ಆಯಿತಾ? ವ್ಯವಹಾರದಲ್ಲಿ, ವ್ಯವಹಾರದಲ್ಲಿ ಏನೇ ಆದರೂ ಸ್ವಲ್ಪ ಶಾಂತ ಆಗಿರ್ತದೆ ಮನಸ್ಸು, ಅವೆಲ್ಲ ಆಗ್ತವೆ. ಆದರೆ ಮುಕ್ತಿ ಅದಲ್ಲ, ಮುಕ್ತಿ ಜ್ಞಾನದಿಂದ ಬಂದದ್ದು. ನಿಮಗೆ ಇಷ್ಟು ಇಷ್ಟು ನಾನು ಇಷ್ಟು ಹೇಳಿದ್ರೆ ಕ್ಲಾರಿಟಿ ಬಂದರೆ ಅಷ್ಟೇ ಮುಕ್ತಿ, ಇನ್ನು ಕ್ಲಾರಿಟಿ ಬಂದಿಲ್ಲ ಆದರೆ ಪಡ್ಕೊಳ್ಳಿ. ಅರ್ಥ ಆಯ್ತಾ? ಈಗ ಎರಡನೇ ಸ್ಟೆಪ್, ಎರಡನೇ ಸಮಾಧಿ. ಎರಡನೇ ಸಮಾಧಿ ಏನೋ ಅಂತರ್ ಸಮಾಧಿ ಅಂತ. ಓಕೆ, ಇದರಲ್ಲಿ ಬಿಡಿ. ಹಾಂ, ಓಕೆ. ಗುರುವಿನ ಲಕ್ಷಣ ಹೇಳಿದ್ನಲ್ಲ, ಗುರು ಒಬ್ಬ ಬ್ರಹ್ಮನಿಷ್ಠ ಆಗಿರಬೇಕು, ಶಿಷ್ಯ ಸ್ತೋತ್ರಿ ಆಗಬೇಕು, ಅಂದರೆ ಅದು ಹೇಳಿಕ್ ಬರಬೇಕು ಅವನಿಗೆ ಕರೆಕ್ಟಾಗಿ. ಶಿಷ್ಯನ ಲಕ್ಷಣ ಏನಿರಬೇಕು? ಆ ಶ್ರದ್ಧೆ ಇರಬೇಕು. ಓಕೆ, ಶ್ರದ್ಧೆ ಅಂದರೆ ಈ ಗುರುವಿನ ವಾಕ್ಯದಿಂದ ನನಗೆ ಉದ್ಧಾರ ಆಗ್ತಾನೆ ಅಂತ ಶ್ರದ್ಧೆ ಇರಬೇಕು. ನಿಮ್ಗೆ ಆ ಶ್ರದ್ಧೆ ಇಲ್ಲದ್ರೆ ಆಗಲ್ಲ ಅದು. ಈಗ ಡಾಕ್ಟರ್ ಹೋದ್ರೆ, ಈ ಡಾಕ್ಟ್ರಿಂದ ಗುಣ ಆಗುತ್ತೆ ಅಂತ ಹೋದರೆ ನಿಮ್ಗೆ ಆಗುತ್ತೆ, ಇಲ್ದಿರಾಗಲ್ಲ. ಈ ಶ್ರದ್ಧೆ ನಿಮ್ಗೆ ತಪ್ಪು ತಪ್ಪಾಗಿ ಇಟ್ಕೋಬಾರ್ದು, ಯಾಕಂದ್ರೆ ನಾವು ಇದರಿಂದ ಸಮಾಜದಲ್ಲಿ ಭಾಳ ಅನ್ಯಾಯ ಆಗ್ತದೆ, ತಪ್ಪು ತಪ್ಪಾಗಿ ಯಾರು ದಾರಿ ತಪ್ಪಿಸ್ತಾರೆ. ಆ ಶ್ರದ್ಧೆ ಹೇಗೆ ಬರಬೇಕು? ಆ ಬ್ರಹ್ಮನಿಷ್ಠ ಆಗಿರಬೇಕು, ಶ್ರೋತಿ ಸರಿಯಾಗಿ ಹೇಳಿಕ್ಕೆ ಬರಬೇಕು, ಸರಿಯಾದ ಜ್ಞಾನ ಇರಬೇಕು, ಅಂಥವ್ರು ಸಿಗಬೇಕು. ಇಲ್ಲಿ ನಮ್ಗೆ ಏನಾಗುತ್ತೆ, ಬಣ್ಣ ವೇಷ ನೋಡಿಕೊಂಡು ಏನೇನು ಆಗ್ಬಿಡ್ತು, ಸಮಸ್ಯೆ ಆಗ್ಬಿಡ್ತು ಸಮಾಜದಲ್ಲಿ. ಆಯಿತಾ? ಗುರುವಿನ ವಾಕ್ಯದಲ್ಲಿ ಮತ್ತು ಗುರು ಸರಿಯಾಗಿ ಹೇಳ್ತಾ ಗೊತ್ತಾಗೋದು ಹೇಗೆ? ಆ ಗುರು ಸರಿಯಾಗಿ ಹೇಳ್ತದ್ದು ವೇದಾಂತ ವಾಕ್ಯಕ್ಕೆ ಮ್ಯಾಚ್ ಆಗಬೇಕು.
ಯಾಕಂದ್ರೆ ರೆಫರೆನ್ಸ್ ಇರಬೇಕು. ಸುಮ್ಮನೆ ಸುಮ್ಮನೆ ಗುರು ಮತ್ತು ಬಾಯಿಗೆ ಬಂದಾಗ ಹೇಳ್ಕೊಟ್ರೆ ಏನಾದರೂ ಆಗುತ್ತೆ, ಏನಾದರೂ ಹೇಳಿಕೊಂಡು ರೆಫರೆನ್ಸ್ ಇರಬೇಕಲ್ಲ. ಈಗ ನೋಡಿ ನಮ್ಮ ಕೋರ್ಟ್ನಲ್ಲಿ ಹೋದರೆ ಅವರು ಕೋರ್ಟಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ರೆಫರೆನ್ಸ್, ಅದರಿಂದ ಗುರು ಹೇಳಿದ್ದು ಮತ್ತು ವೇದಾಂತಕ್ಕೆ ಮ್ಯಾಚ್ ಆಗಬೇಕು. ನಮಗೆ ಡಬಲ್ ಚೆಕ್ ಮಾಡಬೇಕು. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಹೇಳಿದ್ರು ಗುರು ಹೇಳಿದರೆ ಅದನ್ನು ವೇದಾಂತದಲ್ಲಿ ಇದ್ದರೆ ಅದು ಒಪ್ಕೊಳ್ಳಿ ಅಂತ. ಈಗೇನಾಗುತ್ತೆ ನಮಗೆ, ಇದಕ್ಕೇನಾಗುತ್ತೆ, ಇಲ್ಲಿ ಏನಾಗುತ್ತೆ ಅಂದರೆ ಬೇರೆ ಗುರುಗಳು ಬಂದು ನಾನು ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ, ಜನ ಅದು ವೇಷ ಬಣ್ಣ ನೋಡಿ ಮಾರು ಹೋಗ್ಬಿಡ್ತಾರೆ. ಮ್ಯಾಚಿಂಗ್ ಮಾಡಲ್ಲ, ಕ್ರಾಸ್ ಚೆಕಿಂಗ್ ಮಾಡಲ್ಲ, ಕ್ರಾಸ್ ಚೆಕಿಂಗ್ ವೇದಾಂತ ಕ್ರಾಸ್ ಚೆಕಿಂಗ್ ಮಾಡಬೇಕು. ಇದ್ರದ್ದು ಏನಾಗುತ್ತೆ, ತಮಗೆ ತಿಳ್ಕೊಂಡದೇ ಸರಿ ಅಂತ ಹೇಳ್ಬಿಟ್ಟು ಜನರನ್ನು ದಾರಿ ತಪ್ಪಿಸ್ತಾರೆ. ಆಯಿತಾ? ಕಡೆಗೆ ಸರೆಂಡರ್. ಏನು ಸರೆಂಡರ್ ಮಾಡಬೇಕು? ದೇಹ ಮನಸ್ಸು ಬುದ್ಧಿ ನಾನು, ಭೂತಕಾಲ ಮತ್ತು ಭವಿಷ್ಯದ ಕಾಲ ಎರಡು ನನಗೆ ವಾಪಸ್ ಕೊಟ್ಬಿಡಿ. ಎರಡು ಇಲ್ಲ, ವರ್ತಮಾನ ಕಾಲ ಮಾತ್ರ. ಅದು ನಿಜನೋ? ಭೂತಕಾಲ ಅಂತ ಇತ್ತ? ಭೂತಕಾಲ ಅಂತ ಇತ್ತ? ಹತ್ತು ವರ್ಷದ ಮುಂಚೆ ಏನಾದ್ರು ಇತ್ತ? ಹತ್ತು ವರ್ಷದ ಮುಂಚೆ ನೀವು ಏನು ಅನುಭವಿಸಿದ್ರೆ ಅದು ವರ್ತಮಾನ ಕಾಲ ಆಗಿತ್ತು ಅವಾಗ. ಈಗ ಅದು ಹತ್ತು ವರ್ಷದ ಮುಂಚೆ ಏನಾಗಿದೆ, ಅದು ನೆನಪಾಗಿದೆ. ನೆನಪಿನಲ್ಲಿ ಇಲ್ಲ ಹುಳಿ, ಇದು ಸತ್ಯ ಇಲ್ಲ. ನೀವು ನೆನಪೇ ಸತ್ಯ ಆಗಿಬಿಟ್ಟಿದ್ರೆ ಲೈಫಲ್ಲಿ ಒಂದೇ ಒಂದ್ಸಲ ಕಾಫಿ ಕುಡಿದ್ರೆ ಸಾಕು, ಒಳ್ಳೆ ಕಾಫಿ. ಮತ್ತೆ ಪುನಃ ನೆನಪು ಮಾಡ್ಕೊಂಡು ಬಿಡಿ, ನಾನು ಕಾಫಿ ಚೆನ್ನಾಗಿದೆ, ಕಾಫಿ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಒಳ್ಳೆ ಕಾಫಿ ಅಂತ. ಒಂದ್ಸಲ ಲೈಫಲ್ಲಿ ಕಾಫಿ ಕುಡಿದ್ರೆ ಸಾಕಲ್ಲ, ಯಾಕಂದ್ರೆ ನೆನಪು ಸತ್ಯ ಅದು ನಿಮ್ಮದು. ಆಗತ್ತಾ? ಮತ್ತೆ ಮತ್ತೆ ಕಾಫಿ ಕಾಫಿ ಲೆಕ್ಕ ಹಾಕ್ಬಿಡಿ. ಅದ್ರ ಬದಲು ಅಯ್ಯೋ ನನ್ನ ಫ್ರೆಂಡ್ಸು, ಆ ಫ್ರೆಂಡ್ಸ್ ಹೇಗಿದ್ರು, ಆ ಫ್ರೆಂಡ್ಸ್ ಹೇಗಿದ್ರು, ಅದೇ ಸತ್ಯ ಅಂತ ನಮ್ಮ ಜೀವನ ಮಾಡ್ತಲ್ಲ, ಅದು ನೆನಪು. ಹಾಂ, ಭೂತಕಾಲದಲ್ಲಿ ಇರೋದು. ಆಯಿತಾ? ಅದನ್ನು ಬಿಟ್ಬಿಡಿ. ಯಾವ ಭೂತಕಾಲದ ಉಪಯೋಗ ಆಗುತ್ತೆ, ಆದರೆ ಅದು ಸತ್ಯ ಅಲ್ಲ. ಉಪಯೋಗಕ್ಕೆ ಬೇಕು, ಅದು ಕಾಫಿ ಆಗಿರುತ್ತೆ, ಟೀ ಆಗಿರುತ್ತೆ, ಗೊತ್ತಾಗಬೇಕು. ಆದರೆ ಅದು ಸತ್ಯ ಅಂತ ನಂಬ್ಕೊಂಡ್ಬಿಟ್ರೆ ಪುನಃ ಪುನಃ ದುಃಖ ಅನುಭವಿಸ್ತಿಲ್ಲ ಭೂತಕಾಲ ಸತ್ಯ ಅಂತ. ಹಾಂ, ಅವ್ರು ನನಗೆ ಹೀಗೆ ಬೈದರು, ಹೀಗಾಯಿತು, ಆಯಿತಾ, ಇವ್ರು ಹಿಂಗೆ ಮಾತಾಡಿದರು. ಅದು ಸತ್ಯ ಆಗಿದ್ದರೆ ನೀವು ಲೈಫ್ ಒಂದೇ ಒಂದ್ಸಲ ಕಾಫಿ ಕುಡಿದ್ರೆ ಸಾಕು, ಆಮೇಲೆ ಕಾಫಿ ಕುಡಿ ಆಗುತ್ತಿಲ್ಲ. ಪುನಃ ಪುನಃ ನೆನಪು ಮಾಡ್ಕೊಂಡು ಕಾಫಿ ಕುಡ್ದಾಗ ತಿಳ್ಕೊಂಡ್ಬಿಡಿ. ಊಟ ಮಾಡಿದ್ರೆ ಸಾಕು, ಒಂದು ಲೈಫಲ್ಲಿ ಒಂದ್ಸಲ ಊಟ ಮಾಡಿದ್ರೆ ಸಾಕು. ಯಾವಾಗಲೂ ವರ್ತಮಾನ ಕಾಲದಲ್ಲಿ ಏನಾಗ್ತದೆ ಅದು ಸತ್ಯ, ಭೂತಕಾಲದ್ದು ನೆನಪುಗಳು, ನೆನಪುಗಳು ಸತ್ಯ ಅಲ್ಲ. ಭೂತ ಬಡ್ದದ್ದು ಅಂತ ಕೇಳಿದರೆ ಯಾರಿಗಾದರೂ? ಹಾಂ, ಕೇಳಿದಿರಾ? ಏನು ಭೂತ ಬಡಿಯೋದಂದ್ರೆ ಯಾರ್ದೋ ದೆವ್ವ ಬಂದು ಕೂತ್ಕೊಂಡು ತಿಳ್ಕೊಬಿಡಿ, ಇವೊಂದು ಭೂತಕಾಲ ಬಂದು ದೆವ್ವ ಆಗಿಬಿಡಿದೆ ನಿನಗೆ, ಇವೊಂದು ಭೂತಕಾಲ ಇವ್ರಿಗೆ ಹೇಳ್ಕೊಂಡಿದೆ ಅಷ್ಟೇ. ಇವ್ರು ನಮ್ಗೆ ಯಾರ್ದೋ ದೆವ್ವ ಬಂದು ದೆವ್ವ ಅಂದರೆ ಭೂತಕಾಲ, ನಿಮ್ಮ ಭೂತಕಾಲ ನಿಮ್ಮನ್ನು ಹಿಡ್ಕೊಂಡು ಕಾಣ್ತಾ ಇದೆ, ಅದಕ್ಕೆ ಭೂತ ಅಂತ ಹೇಳೋದು ಹಿಂದಿನ ಕಾಲದಲ್ಲಿ. ಆಯಿತು, ಭವಿಷ್ಯದ ಕಾಲ ಇದೆಯಾ? ಅಲ್ಲ, ನೀವು ಕಲ್ಪನೆ, ಅದು ನಾಳೆ ಏನಾಗ್ಬೋದು, ನಾಡ್ದು ಏನಾಗ್ಬೋದು ಅಂತ. ನೀವು ಈಗ ಏನು ಮಾಡ್ತಿದ್ರೆ ಅದು ನಿಮ್ಮ ಭವಿಷ್ಯದ ಕಾಲ ರೂಪ ಮಾಡ್ತಾ ಹೋಗುತ್ತೆ. ಈಗ ನೀವು ಈ ಕ್ಷಣದಲ್ಲಿ ಏನು ಮಾಡ್ತೀರ, ಈ ಕ್ಷಣದಲ್ಲಿ ಮನಃಶಾಂತಿ ಇದ್ರೆ ಭವಿಷ್ಯದ ಮನಃಶಾಂತಿ ಆಗುತ್ತೆ, ಈ ಕ್ಷಣ ಮನಸ್ಸು ಡಿಸ್ಟರ್ಬ್ ಆಗ್ಬಿಟ್ರೆ. ಸೊ ನೀವು ಈ ಕ್ಷಣವನ್ನು ಸೆರೆ ಹಿಡಿದು, ಅದಕ್ಕೆ ಗುರುವಿಗೆ ಸರೆಂಡರ್ ಅಂತೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭ್ರಮೆಯನ್ನು ಸರೆಂಡರ್ ಮಾಡಬೇಕು. ಭೂತಕಾಲ ಭವಿಷ್ಯದ ಕಾಲ ಎರಡೂ ಸರೆಂಡರ್ ಮಾಡಬೇಕು. ಆಮೇಲೆ ಏನು ಬೇಕಾದ್ರೂ ಉಳಿದಿದ್ದು ಅದು ನೀವು ಇಟ್ಕೊಳ್ಳಿ. ಪ್ರೆಸೆಂಟ್, ಬಿ ಪ್ರೆಸೆಂಟ್, ಐ ಆಮ್ ದಿ ಪ್ರೆಸೆಂಟ್. ಬಿ ಪ್ರೆಸೆಂಟ್ಗೆ ಇನ್ನೊಂದು ಏನಾದ್ರು ಬಿ ಅಂತ ಬಂತು. ಬಿ ಪ್ರೆಸೆಂಟ್ ಅಲ್ಲ, ಐ ಆಮ್ ದಿ ಪ್ರೆಸೆನ್ಸ್. ಶಿವಸ್ವರೂಪಿನ ಅದೇ ಪ್ರೆಸೆನ್ಸ್. ಪ್ರೆಸೆಂಟೂ ಇಲ್ಲ, ಕಾಲ ಇಲ್ಲ. ನಾನು ಕಾಲವನ್ನು ಮೀರಿದವನು. ಕಾಲಾತೀತ, ದೇಶಾತೀತ, ಗುಣಾತೀತ, ತ್ರಿಗುಣಾತೀತ, ಶುದ್ಧ ಶಿವಸ್ವರೂಪಿ. ಎಲ್ಲಿವರೆಗೆ ಈ ಜ್ಞಾನ ನಿಮ್ಮಲ್ಲಿ ಸ್ಥಿರವಾಗಿ ನಿಲ್ಲ, ನೀವು ಏನೇ ಮಾಡಿದ್ರೂ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ಮನಸ್ಸಿಗೆ ಶಾಂತಿ ಇದೇ ಒಂದೇ ಮಾರ್ಗ. ನೀವು ಯಾವ ಯಜ್ಞ ಮಾಡಿ, ಯಾವ ತಪ ಮಾಡಿ, ಎಷ್ಟು ಯಾತ್ರೆ ಮಾಡಿ, ಶಾಂತಿ ಇಲ್ಲ. ಶಿವಸ್ವರೂಪಿ ನೀನು ನಾನು ಅಂತ ನಿಮಗೆ ದೃಢವಾಗಿ ಅರ್ಥ ಆಗಬೇಕು, ಅದು ಮುಕ್ತಿ. ಅದು ಅರ್ಥ ಆದ್ದರಿಂದ ನೀವು ಸಮಾಧಿ ಅಭ್ಯಾಸ ಮಾಡಿ ಸಹಜ ಸಮಾಧಿ ಆಗಬೇಕು, ಅದು ಜೀವನ ಪದ್ಧತಿ. ಇಲ್ದಿರೋದು ಬಿಡುಗಡೆ ಇಲ್ಲ. ಅರ್ಥ ಆಯ್ತಾ? ಈಗ ಅಂತರ್ ಸಮಾಧಿ, ಅದು ಬಾಹ್ಯ ಸಮಾಧಿ. ಅಂತರ್ ಸಮಾಧಿ ಅಂದರೆ ನಾನು ಕಣ್ಣು ಮುಚ್ಕೊಂಡೆ, ಕಣ್ಣು ಮುಚ್ಕೊಂಡು ಕೂಡ ಯೋಚನೆ ಬಂದು, ಏನು ಯೋಚನೆ ಬಂತು, ಭೂತಕಾಲ ಯೋಚನೆ ಬರದೆ ಭೂತಕಾಲದಿಂದ ತಾನೆ ಭವಿಷ್ಯದ ಬರ್ತದೆ ಯಾವಾದರೂ. ಸೊ ಯೋಚನೆ ಬಂದು, ಒಳ್ಳೆ ಯೋಚನೆ, ಕೆಟ್ಟ ಯೋಚನೆ, ಎಂಥ ಒಳ್ಳೆ ಯೋಚನೆ ಒಂದು,
ನಾನು ಸಣ್ಣದಾಗಿದ್ದಾಗ ಎಷ್ಟು ಖುಷಿಯಾಗಿದ್ದೆ, ಆಹಾ ಆಹಾ ಆಹಾ, ಈಗೇನು ಕತೆ ನಂದು. ಇಲ್ಲಿ ಎರಡು ಪಾರ್ಟ್ ಇದೆ, ಸಣ್ಣದಾಗಿ ಎಷ್ಟು ಖುಷಿಯಾಗಿದ್ದೆ ಊರು, ಅದು ಬಾಹ್ಯ, ಬಾಹ್ಯ ಸಮಾಧಿ ಮೂಲಕ ಅದನ್ನು ಇರುವಿಕೆ ಮಾಡಿ. ಈಗ ನಾನು ಅಂತ ಬಂತು, ಏನು ನಾನು, ಇದು ದೇಹ ಮನಸ್ಸು ಬುದ್ಧಿ, ಇದು ವಿಶೇಷ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಲ್ಲ ಅಲ್ಲ ಅಲ್ಲ, ಆಯಿತಾ. ಹಾಗೆ ನಾನು ಇರುವಿಕೆ, ಆಯಿತಾ, ನಾನು ಇರುವಿಕೆ. ಪುನಃ ಯೋಚನೆ ಬಂತು, ನಾನು ಇರುವಿಕೆ ಅಂದ ಅರ್ಥ ಏನು, ನಾನು ಇರುವಿಕೆ ಗೊತ್ತಾಗ್ತಾ ಇದೆ ನನಗೆ, ಆದರೆ ನಾನು ಸಾಕ್ಷಿ. ಸೊ ಪುನಃ ಪುನಃ ಸಾಕ್ಷಿ ನಾನು ಹೋಗ್ಬೇಕು, ಇರುವಿಕೆಯಿಂದ ಸಾಕ್ಷಿ ಹೋಗ್ಬೇಕು, ಇರುವಿಕೆ ಕಡೆಗೆ ಬರೋದು, ಸಾಕ್ಷಿ ಮೊದಲು ಬರೋದು. ಪುನಃ ಪುನಃ ನಾನು ಸಾಕ್ಷಿ ನಾನಿಗೆ ಹೋಗ್ಬೇಕು. ಸಾಕ್ಷಿ ನಾನು ಯೋಚನೆ ಮಾಡಿ, ಜಸ್ಟ್ ಸಾಕ್ಷಿ ನಾನು ಅಂತ ತಿಳ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡಬೇಕಾಗಿಲ್ಲ, ಆಯಿತಾ. ಸಾಕ್ಷಿ ನಾನು ಅಷ್ಟೇ, ಪುನಃ ನಾನು ಸಾಕ್ಷಿ, ನಾನು ಸಾಕ್ಷಿ ಅಂತ ಹೇಳ್ಕೋಬೇಕಿಲ್ಲ. ಒಂದ್ಸಲ ಸಾಕ್ಷಿ ನಾನು ತಿಳ್ಕೊಂಡು ಸೈಲೆಂಟ್ ಆಗಿಬಿಡ್ತದೆ. ಅವಾಗ ಸಾಕ್ಷಿ ನಾನು ಅಂದ್ಕೊಳ್ಳೆ, ಬೇರೆ ಯೋಚನೆ ಬರ್ತವೆ ಹೋಗುತ್ತೆ, ಸಾಕ್ಷಿಯಾಗಿರ್ತೇನೆ ನಾನು, ಆಯಿತಾ. ಸಾಕ್ಷಿ ನಾನು ಆಯಿತು, ಆ ಸಾಕ್ಷಿ ಶಿವ. ಈಗ ಸಾಕ್ಷಿಯ ಲಕ್ಷಣಗಳೇನು ನೋಡೋಣ. ಸಾಕ್ಷಿ ನನಗೊಬ್ಬ ಸಾಕ್ಷಿ, ನಿಮಗೊಬ್ಬ ಸಾಕ್ಷಿ, ಎಲ್ರಿಗೂ ಒಂದು ಸಾಕ್ಷಿ ಇದೆಯಾ? ಹಾಗೆ ನಿಮ್ಮ ತಲೆಯಲ್ಲಿ ಆಗಿದೆ, ನನ್ನ ನನಗೆ ಯಾಕೆ ಗೊತ್ತಾಗಲ್ಲ? ನಿಮ್ಮ ತಲೆ ಏನೇನಾಗ್ತಾ ಇದೆ, ಸಾಕ್ಷಿ ಒಂದೇ ಆಗಿದೆ, ನನ್ನ ನಿಮ್ಮ ನಿಮ್ಮ ತಲೆ ನನಗೆ ಗೊತ್ತಾಗಬೇಕಲ್ಲ, ಯಾಕೆ ಗೊತ್ತಾಗ್ತಾ ಇಲ್ಲ? ಸಾಕ್ಷಿ ಅಂದರೆ ತಿಳ್ಕೊಳ್ಳೋಣಲ್ಲ, ತಿಳುವಳಿಕೆ ಬೆಳಕು. ಈ ಟ್ಯೂಬ್ಲೈಟ್ನ ಬೆಳಕಿನಲ್ಲಿ ಎಲ್ಲ ಕೋಣೆಯಲ್ಲಿರೋದೇ ಕಾಣುತ್ತೆ, ಟ್ಯೂಬ್ಲೈಟ್ಗೆ ಏನು ಗೊತ್ತಾಗಲ್ಲ, ಆ ಬೆಳಕಿನಲ್ಲಿ ಎಲ್ಲ ಕಾಣ್ತದೆ. ಹಾಗೆ ಸಾಕ್ಷಿಯ ಬೆಳಕಿನಲ್ಲಿ ನಿಮ್ಮ ತಲೆಯೊಳಗೆ ಏನಾಗ್ತದೆ ಕಾಣ್ತದೆ ಅಷ್ಟೇ. ಯಾರಿಗೆ ನನಗೆ ಕಾಣ್ತದೆ, ನನಗೆ ಕೂಡ ಒಂದು ಯೋಚನೆ ಅಷ್ಟೇ, ಅಲ್ಲಿ ನನಗೆ ಕೂಡ ನಾನು ಸಾಕ್ಷಿ ಅಲ್ಲ, ಅದು ನನಗೆ ಒಂದು ಯೋಚನೆ ಅಷ್ಟೇ. ಅರ್ಥ ಆಗ್ತೀಯಾ? ನೀವು ಯೋಚನೆ ಅಲ್ಲ, ನೀವು ಸಾಕ್ಷಿ. ವ್ಯತ್ಯಾಸ ಗೊತ್ತಾಗ್ತೀಯಾ? ಗೊತ್ತಾಗಿಲ್ಲ, ಇನ್ನೊಂದ್ಸಲ ಹೇಳ್ತೀನಿ. ಒಂದು ನಾಟಕ, ಇದನ್ನ ಇವರು ವಿದ್ಯಾರಣ್ಯ ನಾಟಕ ದೀಪಿಕಾ ಅಂತ ಒಂದು ನಾಟಕ ಒಂದು ಬರೆದಿದ್ದಾರೆ ಇದರಲ್ಲಿ ಪಂಚಾದಶಿಯಲ್ಲಿ. ಒಂದು ನಾಟಕದ ಸ್ಟೇಜ್ ಇದೆ, ಸ್ಟೇಜ್ ಮೇಲೆ ಒಂದು ದೀಪ ಇದೆ, ಆ ದೀಪ ಉರಿತಾ ಇದೆ. ಹಿಂದಿನ ಕಾಲದಲ್ಲಿ ಲೈಟ್ ಇರಲಿಲ್ಲ, ಅಲ್ಲಿ ಆ್ಯಕ್ಟಿಂಗ್ ನಡೀತದೆ. ರಾಮಾಯಣ, ರಾಮ ಬರ್ತಾನೆ ಆ್ಯಕ್ಟಿಂಗ್ ಮಾಡ್ತಾನೆ ಹೋಗ್ತಾನೆ, ಸೀತೆ ಬರ್ತಾಳೆ ಆ್ಯಕ್ಟಿಂಗ್ ಮಾಡ್ತಾ ಹೋಗ್ತಾಳೆ, ಆಯಿತಾ. ರಾವಣ ಬರ್ತಾನೆ ಸೀತೆನ ಕರ್ಕೊಂಡು ಹೋಗ್ತಾನೆ, ಆ ದೀಪಕ್ಕೆ ಏನಾಗುತ್ತ? ದೀಪಕ್ಕೆ ಏನೂ ಆಗೋದಿಲ್ಲ ಅಲ್ವಾ? ದೀಪದ ಬೆಳಕಲ್ಲಿ ಎಲ್ಲ ಕಾಣುತ್ತೆ, ದೀಪಕ್ಕೆ ಏನೂ ಆಗೋದಿಲ್ಲ. ಎಲ್ಲ ಆ್ಯಕ್ಟ್ರೆಸ್ಗಳು ಹೋಗ್ಬಿಟ್ರು, ದೀಪಕ್ಕೆ ಏನಾಗುತ್ತೆ? ಏನಾಗೋದು? ಆ ದೀಪ ನೀವು, ಆತ್ಮ ಅಂದರೆ ಶಿವ ಅಂದರೆ ಆ ಬೆಳಕು, ಆ ಬೆಳಕಿಗೆ ಏನಾಗೋದಿಲ್ಲ. ಆ ಬೆಳಕಲ್ಲಿ ಈ ಪ್ರಪಂಚ ಕಾಣ್ತದೆ, ಆಯಿತಾ. ಬೆಳಕಲ್ಲಿ ಮನಸ್ಸು ಕಾಣುತ್ತೆ, ಮನಸ್ಸು ಪ್ರಪಂಚ ಕಾಣ್ತದೆ, ಆದರೆ ಬೆಳಕಿಗೆ ಏನೂ ಆಗೋದಿಲ್ಲ. ಆ ಆತ್ಮ ಜ್ಯೋತಿ ನಾನು, ಅದಕ್ಕೆ ಈ ಜ್ಯೋತಿ ಸತ್ಸಂಗ ಹೆಸರು ಆತ್ಮಜ್ಯೋತಿ ಸತ್ಸಂಗ ಅಂತ. ಆ ಬೆಳಕು ನಾನು, ಶಿವಸ್ವರೂಪಿ ನಾನು, ಆ ಬೆಳಕು ದೀಪ ಇದ್ದಾಗೆ. ಸೊ ಆ ಬೆಳಕು ನಿಮ್ಮ ತಲೆಯಲ್ಲಿ ಏನಾಗ್ತದೆ, ಅದಲ್ಲಿ ಬೆಳಕು ಬೀಳ್ತದೆ. ನನ್ನ ತಲೆ ಏನಾಗ್ತದೆ, ಬೆಳಕು ಬೀಳ್ತದೆ, ಮನಸ್ಸಿನ ಮೇಲೆ ಬೆಳಕು ಬೀಳ್ತದೆ. ಆ ಆತ್ಮಜ್ಯೋತಿನ ತಿಳ್ಕೊಳ್ಳೋದಲ್ಲ, ಬೆಳಕು ಕೊಡೋದು ಶಕ್ತಿ ಅಲ್ಲ. ಅರ್ಥ ಆಯ್ತಾ? ಆ ಬೆಳಕನ್ನು ನಾವೇನು ತಿಳ್ಕೊಳ್ಳೋ, ಆ ಬೆಳಕಿನಲ್ಲಿ ನಾನು ಅಂತ ಭಾವನೆ ಬರ್ತದೆ, ಅದು ನಾನಲ್ಲ. ಅದು ಯೋಚನೆ ಅಷ್ಟೇ, ಅದೊಂದು ಆ್ಯಕ್ಟರ್ ಅಷ್ಟೇ. ಸ್ಟೇಜ್ ಮೇಲೆ ರಾಮ ಬಂದ, ರಾವಣ ಬಂದ, ನಾನು ಅಂತ ಯೋಚನೆ ಬಂತು. ನಾನು ಯೋಚನೆ ನಾನಲ್ಲ, ಆ ಬೆಳಕು ನಾನು, ಆತ್ಮಜ್ಯೋತಿ ನಾನು. ದೇಹ ಇಲ್ದಿದ್ರೂ ಬೆಳಕಿದೆ, ಆ ಸ್ಟೇಜಲ್ಲಿ ಆ್ಯಕ್ಟ್ರೆಸ್ ಇಲ್ದಿದ್ರೂ ಬೆಳಕಿದೆ. ಈಗ ಮನಸ್ಸಲ್ಲಿ ಯೋಚನೆ ಇದೆ, ನಮ್ಮ ಮನಸ್ಸು ತುಂಬ ಯೋಚನೆ ಇದೆ ಅಂತ ಹೇಳ್ತೇವೆ, ಹೌದು. ಇಲ್ಲ, ನಮ್ಮ ಮನಸ್ಸು ಯೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದೆ. ಅದು ಯೋಚನೆ ಮಾಡಲಿಕ್ಕೆ ಆಗುತ್ತೆ ಆಗಲ್ಲ ಅಂತ ಗೊತ್ತಾಗುತ್ತಲ್ಲ, ಆ ಬೆಳಕಿನಲ್ಲಿ ಗೊತ್ತಾಗ್ತದೆ. ಗೊತ್ತಾಯ್ತಾ? ಆ ಬೆಳಕು ನಾನು, ಆ ಸಾಕ್ಷಿ, ಅದೇ ಶಿವ, ಆ ಶಿವಸ್ವರೂಪಿ ನಾನು. ಈ ಪ್ರಪಂಚ ಇರಲಿ ಬಿಡಲಿ, ದೇಹ ಇರಲಿ, ಮನಸ್ಸಿರಲಿ, ಬುದ್ಧಿ ಇರಲಿ, ಗಾಢನಿದ್ದೇನೆ ನಾನು ಇದ್ದೇನೆ ಅರಿವಿದೆಯಲ್ಲ, ಅದು ಆತ್ಮ, ಆತ್ಮನ ಬೆಳಕಿನಲ್ಲಿ. ಸೊ ಅದಕ್ಕೋಸ್ಕರ ಈ ಸತ್ಸಂಗ ಏನು ಹೆಸರಿದ್ದೇನೆ, ಆತ್ಮಜ್ಯೋತಿ ಸತ್ಸಂಗ ಅಂತ. ಆ ಆತ್ಮಜ್ಯೋತಿಯಿಂದ ಯಾರು? ನೀವೇ ಕಂಡ್ರಪ್ಪ. ಮತ್ತೆ ನಾಳೆ ಬಂದು ಹೇಳ್ಬಿಡಿ, ಗುರುಗಳೇ ನನ್ನ ಹೆಸರು ಆತ್ಮಜ್ಯೋತಿ, ಆತ್ಮಜ್ಯೋತಿ ತಿಳಿಸಿದ್ರೆ ನನ್ನ ಕಣ್ಣು ಮುಚ್ಚಿದ್ರೆ ಏನು ಬೆಳಕೆ ಕಾಣೋಲ್ಲ ಅಂತ. ಆ ಕಣ್ಣು ಮುಚ್ಚಿದ್ರೆ ಕಣ್ಣು ತೆರೆದ್ರೆ ಆ ಬೆಳಕಿನಲ್ಲಿ ಎಲ್ಲ ಕಾಣ್ತಾ ಇದೆ, ಆತ್ಮದ ಬೆಳಕಿನಲ್ಲಿ ಎಲ್ಲ ಕಾಣ್ತಾ ಇದೆ. ಆಯ್ತಾ? ನೀವು ಏನು ಮಾಡ್ತೀರಾ, ಕಾಣುವುದನ್ನು ನಾನು ಅಂತ ಕಂಪಿಸ್ಬಾರ್ದು, ಅದೇ ಮಾಯೆ. ಕಾಣುವುದು ಕಾಣೋಲ್ಲ, ಕಾಣುವ ಬೆಳಕು ನಾನು, ಅದು ಶಿವ. ಕಾಣ್ತಾ ಇರೋದು ಶಕ್ತಿ. ಓ ಇಲ್ಲ, ನನಗೆ ಒಂದು ದಿವಸ ಬೇಡ, ನನಗೆ ಕಾಣೋದೆಲ್ಲ ಹೋಗ್ಬೇಕು, ಐ ಡೋಂಟ್ ವಾಂಟ್ ಟು ಸಿ ಎನಿಥಿಂಗ್,
ಅದು ಆಗುವುದಿಲ್ಲ. ಶಿವ ಎಲ್ಲಿರ್ತಾನೋ ಶಕ್ತಿ ಅಲ್ಲೇ ಇರ್ತಾಳೆ. ಶಿವನ ಬೆನ್ನು ಬೀಳದೆ ಶಕ್ತಿ ಕಾಯ್ತಾಳೆ. ಸೊ ಹಾಗಾಗ್ಬಿಟ್ಟು ಒಂದು ದಿವಸ ಇಲ್ಲ ಇಲ್ಲ ಪ್ರಪಂಚನ ಕಾಣದೇ ಹೋಗ್ತದೆ ಅಂತ ಏನೂ ಆಗುವುದಿಲ್ಲ. ಶಿವನ ಹಿಂದೆ ಶಕ್ತಿ, ನಮ್ಮ ಹಿಂದೆ ನೆರಳು. ನನ್ನ ನೆರಳು ಒಂದು ದಿವಸ ಬೇಡ ಅಂತ ಕಿತ್ತಾಕಲ್ಲ. ನೆರಳು ಯಾವುದನ್ನು ತಿಳ್ಕೊಂಡು ನಾನು ಏನಂತ ತಿಳ್ಕೊಬೇಕಷ್ಟೆ. ಗೊತ್ತಾಯ್ತಾ? ಸೊ ಇದೆಲ್ಲ ಏನನ್ನು ತಪ್ಪು ಕಲ್ಪನೆ ಇದ್ದಾವೆ. ಒಂದು ದಿವಸ ಪ್ರಪಂಚ ಕಾಣದೇ ಹೋಗ್ಬೇಕು ಅಂತ ಪ್ರಪಂಚ, ಅದು ಶಕ್ತಿ, ಅದು ಅದಕ್ಕೆ ಕಾಣ್ತಾ ಇರ್ತದೆ. ಅದಕ್ಕೇನು ತೊಂದರೆ ಇಲ್ಲ. ನಾನು ತಪ್ಪು ತಿಳ್ಕೊಂಡು ಭ್ರಮೆ ಹೋಗ್ಬೇಕಷ್ಟೆ. ಅರ್ಥ ಆಯ್ತೀಯಾ? ಅರ್ಥ ಆಯ್ತಲ್ಲ. ಓ, ನಂಗೆ ಆತ್ಮಜ್ಞಾನ ಮುಂದೆ ಪ್ರಪಂಚ ಮಾಯ ಆಗಬೇಕು. ಯಾಕಾಗಬೇಕು? ಅದು ಶಕ್ತಿ ಕಾಣ್ತಾ ಇರ್ತದೆ. ಆ ಆಟ ನಡೀತಾ ಇರ್ತದೆ. ಅದು ನನ್ನ ಭ್ರಮೆ ಹೋಗ್ಬೇಕಷ್ಟೆ. ನಾನು ದೇಹ, ನನ್ನ ಮನಸ್ಸು, ಬುದ್ಧಿಯ ಭ್ರಮೆ ಹೋಗ್ಬೇಕಷ್ಟೆ. ಅರ್ಥ ಆಯ್ತಾ? ಸೊ ಇಲ್ಲ, ನನಗೆ ಆತ್ಮಜ್ಞಾನ ಮುಂದೆ ಪ್ರಪಂಚ ಎಲ್ಲ ಹೋಗಲ್ಲ ಅದು. ಯಾಕಂದ್ರೆ ಶಿವನ ಶಕ್ತಿ ಅದು, ಶಿವನ ಹಿಂದೆ ನೆರಳಾಗಿ ಬರ್ತಾಳೆ. ಅದು ಏನು ಮಾಡೋಕ್ಕಾಗಲ್ಲ. ನಿಮಗೆ ಆ ಮಧ್ಯೆ ಭ್ರಮೆ ಹುಡ್ತದೆ, ನಾನು ದೇಹ ಬರೋದು, ಆ ಭ್ರಮೆ ಹುಡ್ಬೇಕಷ್ಟೆ. ನಾನು ಯೋಜನೆ ಮಾಡ್ತಲ್ಲ, ಅದು ಮಾಯೆ ಮನಸ್ಸು. ಆ ಭ್ರಮೆ ಹೋಗ್ಬೇಕು, ಶಿವಸ್ವರೂಪಿನ ಅಂತ ಅರಿವು ಬರಬೇಕು. ಅರ್ಥ ಆಯ್ತಾ? ಸೊ ಈಗೇನೋ ಸ್ಟೆಪ್ ಏನು, ಮೊದಲು ಅಲ್ಲ ಅಲ್ಲ ಅಲ್ಲ, ಕಡೆಗೆ ಇದು ಇದು ಮ್ಯಾಜಿಕ್ ಮ್ಯಾಜಿಕ್ ಮ್ಯಾಜಿಕ್, ಕಡೆಗೆ ಸೈಲೆನ್ಸ್. ಅಲ್ಲ ಏನು, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಯಾವುದು ಯೋಚನೆ ಬಂದರೆ ನಾನು ಅಲ್ಲ, ಇದು ಯೋಚನೆ. ನಾನು ಸಾಕ್ಷಿ ಅನ್ನೋ ಯೋಚನೆ ಕಟ್ಟಿ ಹೇಳ್ಬೋದು. ಸಾಕ್ಷಿಯ ಸ್ವರೂಪ ಏನು? ಸಾಕ್ಷಿ ಎಲ್ಲರಲ್ಲಿದ್ದಾನೆ. ಆಯ್ತಾ? ಎಲ್ಲರಲ್ಲಿದ್ದಾನೆ, ನನ್ನೊಬ್ಬನಲ್ಲ. ಸಾಕ್ಷಿ ಸರ್ವಾಂತರ್ಯಾಮ, ಎಲ್ಲರಲ್ಲಿದ್ದಾನೆ. ಆಯಿತಾ? ಎರಡನೇದು ಸಾಕ್ಷಿಯ ಗುಣ ಅನಂತ. ಇನ್ನು ನಾನು ಅಂತ ಹೇಳ್ತೇನೆ, ನಾನು 10 ವರ್ಷಗಳಿಗೆ ಹೇಳ್ತೇನೆ, ಮುಂದೆ ಹೇಳ್ತೇನೆ, ಅಮೇರಿಕಾದಲ್ಲಿದ್ದು ಹೇಳ್ತಾನೆ, 10,000 ವರ್ಷಗಳಲ್ಲಿ ಶ್ರೀಕೃಷ್ಣನು ಹೇಳ್ತಾನೆ. ಸೊ ನಾನು ದೇಶ ಕಾಲವನ್ನು ಮೀರಿದವನು. ಆಯಿತಾ? ಕಾಲಾತೀತ ಗುಣಾತೀತ, ಸತ್ವಗುಣ ರಜೋಗುಣ ತಮೋಗುಣ, ಈ ಆಟಗಳು ಮನಸ್ಸಿನ ಆಟ. ತ್ರಿಗುಣಾತೀತ ಕಾಲಾತೀತ ದೇಶಾತೀತ, ದೇಶವನ್ನು ಮೀರಿದಂತೆ. ದೇಶ, ದೇಹ, ಮನಸ್ಸು, ಬುದ್ಧಿ ದೇಶದಲ್ಲಿದೆ. ಆದರೆ ಅದನ್ನು ನೋಡ್ತಾ ಇರೋ ಸಾಕ್ಷಿ, ಬೆಳಕಿಗೆ ಏನು ದೇಶ ಇಲ್ಲ. ಕಾಲಾತೀತ ದೇಶಾತೀತ ತ್ರಿಗುಣಾತೀತ ಶುದ್ಧ ಚೈತನ್ಯ ನಾನು, ಶಾಂತನು ನಾನು, ಅನಂತನು ನಾನು. ಇದನ್ನು ಪುನಃ ಪುನಃ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡಬೇಕು. ಮಾಡಿದರೆ ಮನಸ್ಸು ಸೈಲೆಂಟ್ ಆಗುತ್ತೆ. ಸೈಲೆಂಟ್ ಆದ ಕಡೆ ಸುಮ್ಮನೆ ಕೂತ್ಕೋಬೇಕು. ಅದು ನಿರ್ವಿಕಲ್ಪ ಸಮಾಧಿ. ಪುನಃ ಯೋಚನೆ ಬಂದರೆ ಪುನಃ ಅಲ್ಲ ಅಲ್ಲ ಅಲ್ಲ, ಮ್ಯಾಚಿಂಗ್ ಮ್ಯಾಚಿಂಗ್ ಮ್ಯಾಚಿಂಗ್, ಸೈಲೆಂಟ್. ಅರ್ಥ ಆಗ್ತೀಯಾ? ಸೊ ಈಗೇನು ಹೇಳಬೇಕು, ಸಾಕ್ಷಿ ನಾನು ಹಿಡ್ಕೋಬೇಕು. ಅಂದರೆ ಶಿವೋಹಂ ಸಾಕ್ಷಿ, ಕಾಲಾತೀತನು ನಾನು, ಹೇಳಿ, ಗುಣಾತೀತನು ನಾನು, ಶಾಂತನು ನಾನು, ಅದ್ವೈತ ನಾನು, ಶಿವಸ್ವರೂಪಿ ನಾನು. ಅದನ್ನು ಹಿಡ್ಕೋಬೇಕು. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಅಲ್ಲ ಅಲ್ಲ ಅಲ್ಲ, ಕಾಲಾತೀತ ಗುಣಾತೀತ ಶಾಂತ ಶಿವಸ್ವರೂಪಿ ನಾನು. ಇದು ಹೇಳಿದಾಗ ಆ ಮನಸ್ಸು ಏನಾಗುತ್ತೆ, ಸೈಲೆಂಟ್ ಆಗ್ಬಿಡ್ತದೆ. ಶಿವನಲ್ಲಿ ಶಕ್ತಿ ಶಿವನಲ್ಲಿ ಒಂದಾಗ್ಬಿಡ್ತಾರೆ. ಶಕ್ತಿ ಶಿವನಲ್ಲಿ ಒಂದಾಗ್ಬಿಟ್ಕೊಳ್ಳೆ ಮುಕ್ತಿ, ಅದೇ ಅಷ್ಟು ಸೈಲೆಂಟ್ ಮುಗೀತು, ಇನ್ನೇನಿಲ್ಲ. ಗೊತ್ತದ? ಅರ್ಥ ಇದೆ? ನೋಡೋಣ. ಮನಸ್ಸನ್ನು ನಿಮ್ಮ ಎದೆಯ ಭಾಗದೊಳಗೆ ಇಟ್ಕೊಳ್ಳಿ. ಮನಸ್ಸನ್ನು ನಿಮ್ಮ ಎದೆಯ ಭಾಗದ ಒಳಗೆ ತಗೊಂಡೋಗಿ. ಶರೀರದ ಇಡೀ ಒಳಗಿನ ಭಾಗದಲ್ಲಿ ಅವಕಾಶ ಇದೆ, ಆ ಅವಕಾಶದಲ್ಲಿ ಮನಸ್ಸಿರಲಿ. ಶಿವೋಹಂ ಶಿವಸ್ವರೂಪಿ ನಾನು, ಎಲ್ಲ ಕಾಲಗಳಲ್ಲಿ ನಾನಿದ್ದೇನೆ, ಕಾಲಾತೀತನು ನಾನು. ನಾನು ಅನ್ನೋದು ಕಾಲವನ್ನು ಮೀರಿದ್ದು. ದೇಶಾತೀತನು ನಾನು, ಎಲ್ಲ ದೇಶವನ್ನು ಮೀರಿದವನು ನಾನು. ಶಾಂತನು ನಾನು, ಅದ್ವೈತನು ನಾನು. ಬೇರೆ ಎರಡಿಲ್ಲ, ಶಿವ ಬೇರೆ, ಶಕ್ತಿ ಬೇರೆ ಅಲ್ಲ, ನಾನು ಬೇರೆ, ಪ್ರಪಂಚ ಬೇರೆ ಅಲ್ಲ, ನಾನು ಬೇರೆ, ಭಗವಂತ ಬೇರೆ ಅಲ್ಲ,
ಕೇವಲ ಶಿವ ಮಾತ್ರ ಸತ್ಯ, ಆ ಶಿವಸ್ವರೂಪಿ ನಾನು. ಆತ್ಮಜ್ಯೋತಿಯು ನಾನು, ಆತ್ಮದ ಬೆಳಕು ನಾನು. ಇಡೀ ಪ್ರಪಂಚ ಆತ್ಮದ ಜ್ಯೋತಿಯಲ್ಲಿ ಕಾಣ್ತಾ ಇದೆ. ಪ್ರಪಂಚ ಇರಲಿ ಇಲ್ದಿರಲಿ, ದೇಹ ಇರಲಿ ಇಲ್ದಿರಲಿ, ಆ ಆತ್ಮಜ್ಯೋತಿ ಆದ ನನಗೆ ಯಾವ ಬಂಧವೂ ಇಲ್ಲ. ಶಿವೋಹಂ ಶಿವೋಹಂ. ಶಿವೋಹಂ ಶಿವೋಹಂ. ಕಾಲಾತೀತನ ನಾನು, ದೇಶಾತೀತನ ನಾನು, ತ್ರಿಗುಣರಹಿತನ ನಾನು, ಶುದ್ಧನ ನಾನು, ಶಾಂತನ ನಾನು, ಆತ್ಮಜ್ಯೋತಿಯು ನಾನು. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಾ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಃ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಒಳಗಿನ ಬೆಳಕು, ಹೊರಗಿನ ಬೆಳಕು, ಸ್ವಯಂ ಬೆಳಕು, ಆ ಬೆಳಕಿಗಿಂತ ಬೆಳಕು ನಾನು. ಆತ್ಮಜ್ಯೋತಿ ಶಿವಸ್ವರೂಪಿ ನಾನು. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ.
ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಧಾನ ಕಂಠದಲ್ಲಿ ಪ್ರಶ್ನೆ ಇದೆ ಅಂತ ಮೂರು ಅಭ್ಯಾಸ ಹೇಳ್ಕೊಟ್ಟೆ. ಒಂದು ಅದಕ್ಕೆ ಅದಕ್ಕೆ ಸಾಕ್ಷಿ ಭಾವ, ಅದು ಯಾವಾಗಲೂ ಇರ್ಬೋದು. ಊಟ ಮಾಡುವಾಗ, ಕೂತ್ಕೊಳ್ಳುವಾಗ, ಯಾವಾಗಲೂ ಪುನಃ ಪುನಃ ದೇಹ ಮನಸ್ಸು ಬುದ್ಧಿಯಲ್ಲಿ ಏನಾಗುತ್ತೆ ಗಮನಿಸೋದು, ಅವಾಗ ಶಿವಸ್ವರೂಪ ಇರ್ತೀರ. ಕಡೆಗೆ ಒಬ್ಬರೇ ಕೂತ್ಕೊಂಡಾಗ ಸಮಾಧಿ, ಬಾಹ್ಯ ಸಮಾಧಿ, ಅಂತರ ಸಮಾಧಿ ಮಾಡ್ತಾ ಮಾಡ್ತಾ ಸಹಜ ಸಮಾಧಿ ಆಗ್ಬಿಡ್ತದೆ. ಗೊತ್ತಾಯ್ತಾ? ಶಿವತತ್ವವನ್ನು ಕಾಣಬೇಕು. ಶಿವಯೋಗಿ ಶಿವತತ್ವವನ್ನು ಕಂಡವನು, ಅವನು ಆದಿಯೋಗಿ. ಆಮೇಲೆ ಯಾರಾದರೂ ಶಿವತತ್ವವನ್ನು ಕಾಣ್ತಾರೋ ಅವರೆಲ್ಲ ಶಿವಯೋಗಿಗಳೇ, ಎಲ್ಲ ಶಿವಯೋಗಿಗಳು ಶಿವರೇ, ಶಿವನೇ. ಸೊ ಈ ದಿನ ನೀವೆಲ್ಲ ಶಿವಯೋಗಿಗಳಾಗಿದ್ರಿ ಮತ್ತು ಶಿವಸ್ವರೂಪಿಗಳೇ ಆಗಿದ್ರಿ. ಶಿವ ಬೇರೆ ಅಲ್ಲ, ನನ್ನ ಆತ್ಮ ಬೇರೆ ಅಲ್ಲ. ನೀವೆಲ್ಲರೂ ಶಿವನಲ್ಲಿ ಮತ್ತು ನಿಮ್ಮ ಆತ್ಮದಲ್ಲಿ ಭೇದ ಭಾವ ಮಾಡಿದಿರಿ, ದುಃಖಕ್ಕೆ ಒಳಗಾಗ್ತೀರ. ಪ್ರಶ್ನೆ ಇದೆಯಾ? ನಿಮ್ಮ ಜೀವನದಲ್ಲಿ ಇಷ್ಟೊತ್ತು ಇಷ್ಟು ವರ್ಷ ಆಯ್ತಲ್ಲ, 40-45 ವರ್ಷ ಆಯ್ತಲ್ಲ, ಮನಸ್ಸಲ್ಲಿ ತಳಮಳ ಇದ್ದೇ ಇರ್ತದಲ್ಲ, ಅದು ಹೋಗಲ್ಲ. ಅದು ಯಾಕೆ ಹೋಗಲ್ಲ ಅಂದರೆ ಶಿವಸ್ವರೂಪವನ್ನು ಕಂಡಿಲ್ಲ. ನಾನು ಶಿವ ಸ್ವರೂಪ ಅಂತ ಕಂಡಿಲ್ಲ. ಅದು ಕಾಣುವವರೆಗೆ ಅದು ಹೋಗೋದೇ ಇಲ್ಲ. ಅದು ಜನ್ಮ ಜನ್ಮಗಳು ಬರ್ತಾ ಇರ್ತವೆ. ಎಲ್ಲಿವರೆಗೆ ನೀವು ಎಲ್ಲಿ ಶಿವಸ್ವರೂಪವನ್ನು, ನಾನು ಶಿವಸ್ವರೂಪ ಅಂತ ನಿಮಗೆ ಕರೆಕ್ಟಾಗಿ ಸ್ಪಷ್ಟವಾದ ಜ್ಞಾನ ಗುರುಬೋಧನೆಯಿಂದ ಬರೋದಿಲ್ಲೋ ಅಲ್ಲಿವರೆಗೆ ಆ ಮನದಲ್ಲಿ ಅಶಾಂತಿ ಉಳ್ಕೊಂಡೇ ಇರ್ತದೆ. ಗೊತ್ತಾಯ್ತಾ? ಸೊ ಈ ಕ್ಲಾಸಿಗೆ ನೀವು ಯಾರ್ಯಾರು ಬಂದಿದ್ದೀರಾ? ಎಲ್ಲರೂ ಶಿವಯೋಗಿಗಳೇ, ಎಲ್ಲರೂ ಶಿವಸ್ವರೂಪರೇ, ಎಲ್ಲರೂ ಜೀವನ್ಮುಕ್ತರಾಗ್ತೀರ. ಓಕೆ? ಮನುಷ್ಯ ಜನ್ಮದ ಅತ್ಯಂತ ಶ್ರೇಷ್ಠವಾದ ಜೀವನ್ಮುಕ್ತಿಯನ್ನು ಪಡೆದು, ಅತ್ಯಂತ ಶಾಂತಿಯನ್ನು ಪಡೆದು, ಎಲ್ಲರಿಗೂ ಶಾಂತಿಯ ಅನುಭವವನ್ನು ಕೊಡುವಂಥ ಮಹಾತ್ಮರು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದವರ್ತಮ್ಮ, ದವರ್ತ ಊಟಕ್ಕೆ ಹೋಗೋಣ.